ಸ್ನೇಹಿತರೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕಡೆಯಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ರು ಅಂದ್ರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂಥವರು ತಪ್ಪದೆ ನೋಡಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ಕೇಂದ್ರ ಸರ್ಕಾರ ಒಂದು ಬದಲಾವಣೆ ಮಾಡಿದೆ, ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಬದಲಾವಣೆ ಮಾಡಿದೆ. ಹಾಗಾದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ಒಂದು ಹೊಸ ಅಪ್ಡೇಟ್ ನಲ್ಲಿ ನೋಡೋಣ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಈಗ ಆಲ್ರೆಡಿ ಏನು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗಿದೆ. ಕೆಲವರು ಹಣವನ್ನ ಪಡೆದಿದ್ದಾರೆ, ಇನ್ನು ಕೆಲವರಿಗೆ ಹಣ ಬಂದಿಲ್ಲ. ಯಾಕಂದ್ರೆ ಹೊಸ ಹೊಸ ಅಪ್ಡೇಟ್ ಬಂದಿರುವಂತವನ್ನ ನಾವು ತಪ್ಪದೆ ನಿಮಗೆ ಮಾಹಿತಿಯನ್ನ ತಿಳಿಸ್ತಾ ಇರ್ತೀವಿ. ಕೆಲವರಂತೂ ಡಿಸೆಂಬರ್ ತಿಂಗಳದ್ ಬಂದಿಲ್ಲ ಅಂತಾರೆ, ಕೆಲವು ತಿಂಗಳದ್ದೇ ಹಣ ಬಂದಿಲ್ಲ ಅಂತಾರೆ. ಪ್ರತಿಯೊಬ್ರು ಇಂಥ ಒಂದು ಪರಿಸ್ಥಿತಿಯಲ್ಲೇ ಈಗ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೂಡ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ. ಹಾಗಾದ್ರೆ ನೀವು ಏನು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ರೆ ಅಥವಾ ಉಚಿತ ಅಕ್ಕಿ ಹಣ ಪಡೆಯುವಂತವರಾಗಿದ್ರೆ, ನಿಮಗೆ ಹಣ ಬಂದಿಲ್ಲ ಅಂದ್ರೆ ಹಣಕ್ಕಾಗಿ ಕಾಯುತ್ತಿರುವಂತವರಾಗಿದ್ರೆ, ಈ ಒಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ಬದಲಾವಣೆ ಏನ್ ಮಾಡಿದೆ ಅದನ್ನ ತಿಳ್ಕೊಳ್ಳೇಬೇಕು. ಹಾಗಾದ್ರೆ ಬನ್ನಿ, ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡುವಂತವ್ರು ಪೂರ್ತಿಯಾಗಿ ವಿಡಿಯೋ ನೋಡಿ, ಜೊತೆಗೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ. ಹಾಗಾದ್ರೆ ಬನ್ನಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಡೆಯಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಏನ್ ಬದಲಾವಣೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟು, ಪ್ರತಿಯೊಬ್ಬರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಉಚಿತ ಅಕ್ಕಿ ಹಣವನ್ನ ಪ್ರತಿ ತಿಂಗಳ ಪಡಿತಾ ಇದ್ದಾರೆ. ಕಾಂಗ್ರೆಸ್ ಕೊಟ್ಟಂತ ಗ್ಯಾರಂಟಿಯಿಂದಾಗ್ಲಿ ಮತ್ತೆ ಕೇಂದ್ರ ಸರ್ಕಾರದ ಕಡೆಯಿಂದಾಗ್ಲಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ. ಈ ಒಂದು ರಾಜ್ಯ ಸರ್ಕಾರದಿಂದ ಪ್ರತಿ ತಿಂಗಳ ಉಚಿತ ಅಕ್ಕಿ ಹಣ ಬರ್ತಾ ಇದೆ, ಜನರಿಗೆ ಒಂದಲ್ಲ ಒಂದು ರೀತಿಯಿಂದ ಅನುಕೂಲ ಆಗಿದೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಏನು 5 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದೆ, ಅದರಿಂದ ಕೂಡ ಬಹಳಷ್ಟು ಅನುಕೂಲ ಆಗಿದೆ. ಈಗ ರಾಜ್ಯ ಸರ್ಕಾರದ ಮೊದಲು ಏನ್ ರಾಜ್ಯ ಸರ್ಕಾರ ಏನು ಅನ್ನಭಾಗ್ಯ ಯೋಜನೆಯಲ್ಲಿ ಬದಲಾವಣೆ ಮಾಡಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆಮೇಲೆ ಕೇಂದ್ರ ಸರ್ಕಾರ ಏನ್ ಬದಲಾವಣೆ ಮಾಡಿದೆ ಅನ್ನೋದನ್ನ ನೋಡೋಣ. ರಾಜ್ಯ ಸರ್ಕಾರದ ಕಡೆಯಿಂದ ನಿಮಗೆ ಗೊತ್ತಿರ್ಬೋದು, ಈಗ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಈಗ ನೆಕ್ಸ್ಟ್ ಬರೋದೇ ನಿಮಗೆ ಫೆಬ್ರವರಿ ತಿಂಗಳದ್ದು, ಅಂದ್ರೆ ಫೆಬ್ರವರಿ ತಿಂಗಳದ್ದು ಉಚಿತ ಅಕ್ಕಿ ಹಣ ಬಿಡುಗಡೆ ಮಾಡೇ ಮಾಡ್ತಾರೆ. ಯಾಕಂದ್ರೆ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಯಾವುದೇ ರೀತಿಯ ಒಂದು ರಾಜ್ಯ ಸರ್ಕಾರದ ಹೊಸ ಅಪ್ಡೇಟ್ ಕೊಟ್ಟಿಲ್ಲ, ಮತ್ತೆ ಅಕ್ಕಿಯನ್ನ ಕೂಡ ಕಡಿಮೆ ಹಾಕಿದ್ದಾರೆ, 5 ಕೆಜಿ ಹಾಕಿದ್ದಾರೆ, 5 ಕೆಜಿ ಅಕ್ಕಿ ಹಣವನ್ನ ಫೆಬ್ರವರಿದು ಕೂಡ ಕೊಡ್ತಾರೆ. ಆದ್ರೆ ಮಾರ್ಚ್ ನಲ್ಲಿ ಏನಿದೆ, ಮಾರ್ಚ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಏನಪ್ಪಾ ಅಂತಂದ್ರೆ, ಮಾರ್ಚ್ ನಲ್ಲಿ ರಾಜ್ಯ ಸರ್ಕಾರ ಅಕ್ಕಿ ಹಣ ಕೊಡಲ್ಲ, ಅಂದ್ರೆ 5 ಕೆಜಿ ಅಕ್ಕಿಯನ್ನ ಕೊಡ್ತೀವಿ, ಅಂದ್ರೆ ಕೇಂದ್ರ ಸರ್ಕಾರದ 5 ಕೆಜಿ, ರಾಜ್ಯ ಸರ್ಕಾರದ 5 ಕೆಜಿ, ಟೋಟಲ್ ಆಗಿ 10 ಕೆಜಿ ಅಕ್ಕಿಯನ್ನ ಮಾರ್ಚ್ ತಿಂಗಳಿಂದ ಕೊಡ್ತೀವಿ ಅಂತ ನಿಮಗೆ ತಿಳಿಸಿದ್ದಾರೆ. ಅಂದ್ರೆ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಏನಿದೆ, 10 ಕೆಜಿ ಅಕ್ಕಿ ಬರುವಂತ ಸಾಧ್ಯತೆ ಇದೆ ಈ ತಿಂಗಳ. ಅಂದ್ರೆ ಆ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಇದು ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಬದಲಾವಣೆ ಆಗಿರುವಂತದ್ದು. ಇನ್ನು ಕೇಂದ್ರ ಸರ್ಕಾರ ಏನ್ ಬದಲಾವಣೆ ಮಾಡಿದಪ್ಪ ಅಂತಂದ್ರೆ, ಇದೇ ತಿಂಗಳ ಮಾರ್ಚ್ ಏನಿದೆ, ಮಾರ್ಚ್ ಎಂಡ್ ಆದ್ಮೇಲೆ ಈ ಒಂದು ಅನ್ನಭಾಗ್ಯ ಅಂದ್ರೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಏನಿದೆ ಎಂಡ್ ಆಗ್ಬೇಕಾಗಿತ್ತು. ಲಾಸ್ಟ್ ಇತ್ತು ಅಲ್ಲಿಗೆ ಡೇಟು, 5 ಕೆಜಿ ಅಕ್ಕಿ ಕೊಡೋದನ್ನ ಬಂದ್ ಮಾಡ್ಬೇಕಾಗಿತ್ತು. ಮತ್ತೆ ಈ ಕೇಂದ್ರ ಸರ್ಕಾರ ಏನ್ ಮಾಡಿದಪ್ಪ ಅಂತಂದ್ರೆ, ಮತ್ತೆ ಮುಂದಿನ 5 ವರ್ಷದವರೆಗೆ 5 ಕೆಜಿ ಅಕ್ಕಿಯನ್ನ ಉಚಿತವಾಗಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಅಂದ್ರೆ ಇನ್ನು 5 ವರ್ಷಗಳ ಕಾಲ ಕೇಂದ್ರ ಸರ್ಕಾರದ ಕಡೆಯಿಂದ 5 ಕೆಜಿ ಅಕ್ಕಿ ನಿಮ್ಗೆ ಉಚಿತವಾಗಿ ಕಂಟಿನ್ಯೂ ಆಗಿ ಸಿಗ್ತಾ ಇದೆ ಅಂತ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ. ಈ ರೀತಿಯಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಏನಿದೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಅದರಲ್ಲಿ ಬದಲಾವಣೆಯನ್ನ ಮಾಡಿರುವಂತದ್ದು.